ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿಗೆ ಸ್ವಾಗತ ಸುಸ್ವಾಗತ. ನಾವು ಬಳಸುವ ಎಷ್ಟೋ ವಸ್ತುಗಳ ಉಪಯೋಗ ನಮಗೆ ಗೊತ್ತೇ ಇಲ್ಲ, ಅವುಗಳ ಉಪಯೋಗದ ಬಗ್ಗೆ ನಮಗೆ ಅರಿವೇ ಇಲ್ಲ. ಆಯುರ್ವೇದ ಅಂದರೆ ನಾವು ಮೂಗನ್ನ ತಿರುತ್ತೀವಿ, ಬೇರೆ ಪದ್ಧತಿಗೆ ಹೋಗಿ ಅದೆಷ್ಟೋ ಹಣವನ್ನ ಖರ್ಚು ಮಾಡಿ ಕೊನೆಗೆ ಬೇರೆಯವರ ಮೇಲೆ ದೂಷಣೆಯನ್ನ ಮಾಡುತ್ತವೆ. ಮೊದಲು ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿಯೇ ಸಿಗುವಂತಹ ವಸ್ತುಗಳಿಂದ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ತಿದ್ರು. ಹೊಟ್ಟೆ ನೋವು, ನೆಗಡಿ, ಕೆಮ್ಮು ಈ ತರಹದ ಅದೆಷ್ಟೋ ಸಾಮಾನ್ಯ ರೋಗಗಳನ್ನು ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ತಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ತಿದ್ರು. ಹೊಟ್ಟೆ ನೋವು ಬಂದರೆ ಎಲ್ರಿಗೂ ನೆನಪಾಗೋದು ಈ ಒಂದು ಆಯುರ್ವೇದದ ಪಂಡಿತ. ಅದು ಯಾವುದು ಅಂತೀರಾ, ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಕನ್ನಡ ಭಾಷೆಯಲ್ಲಿ ಅಳಲೆಕಾಯಿ, ಅಣಲೆಕಾಯಿ, ಕರಕಕಾಯಿ, ಹರಿತಕ್ಕಿ, ಹಿಂದಿ ಭಾಷೆಯಲ್ಲಿ ಹರಡ, ಸಂಸ್ಕೃತಿಯಲ್ಲಿ ಅಮೃತ, ಹವಯ, ವಿಜಯಂ. ಅಳಲೆಕಾಯಿ ಆಯುರ್ವೇದದಲ್ಲಿ ಬಹಳ ಪ್ರಮುಖವಾದ ಸಸ್ಯವಾಗಿದೆ. ಇದನ್ನು ಉಪಯೋಗಿಸುವ ಕ್ರಮವನ್ನು ಚೆನ್ನಾಗಿ ತಿಳಿದವನು ಅಳಲೆಕಾಯಿ ಪಂಡಿತ ಅಂತ ಕರೆಯಲಾಗುತ್ತೆ. ಇದು ಹಸಿರು ಬಣ್ಣದಿಂದ ಕೂಡಿರುವುದರಿಂದ ಹರಿತಕ್ಕಿ ಎಂದು ಕರೆಯಲಾಗುತ್ತೆ. ಇದರಲ್ಲಿ ಚೋಟ ಹರಡಿ ಮತ್ತು ಬಡಿ ಹರಡಿ ಎಂಬ ಎರಡು ವಿಧಗಳಿವೆ. ಒಂದು ಹಣ್ಣಿನ ಎರಡು ಹಂತಗಳು ಚೋಟಿ ಅಂದರೆ ಎರಡು ಅಳಲೆಯ ಕಾಯಿ ಔಷಧಿಯಲ್ಲಿ ಬಳಸುತ್ತಾರೆ. ಬಲಿತ ಕಾಯಿಗಳನ್ನು ಚರ್ಮವನ್ನು ಹದಗೊಳಿಸಲು ಬಳಸುತ್ತಾರೆ. ಒಗರು ಮಿಶ್ರಿತ ರುಚಿಯನ್ನು ಹೊಂದಿರುವ ಅಳಲೆಕಾಯಿ ತ್ರಿಫಲ ಚೂರ್ಣದಲ್ಲಿ ಪ್ರಮುಖವಾದ ಘಟಕವಾಗಿದೆ. ಅಳಲೆಕಾಯಿ ಸರ್ವರೋಗ ನಿವಾರಕವಾಗಿ ಕೆಲಸ ಮಾಡುತ್ತೆ. ಅಳಲೆಕಾಯಿಯ ಉಪಯೋಗವನ್ನು ತಿಳಿದರೆ ನೀವು ಹವ್ವಾರದಂತೂ ಪಕ್ಕ. ಅಳಲೆಕಾಯಿ ಅಗೆದು ತಿಂದರೆ ಜಠರಾಗ್ನಿ ಉದ್ದೀಪನಗೊಳಿಸಿ ಹಸಿವನ್ನು ಹೆಚ್ಚಿಸುತ್ತೆ. ತೇದು ಉಪಯೋಗಿಸಿದರೆ ಮಲಬದ್ಧತೆಯನ್ನು ನಿವಾರಿಸುತ್ತೆ. ಬೆಲ್ಲದೊಂದಿಗೆ ಸೇವಿಸಿದರೆ ತ್ರಿವಿಧ ದೋಷಗಳು ನಿವಾರಣೆಯಾಗುತ್ತೆ. ಒಣಶುಂಠಿಯೊಂದಿಗೆ ಸೇವಿಸಿದರೆ ಕಫ ನಿವಾರಣೆಯಾಗುತ್ತೆ. ತುಪ್ಪ ಬೆರೆಸಿ ಸೇವಿಸಿದರೆ ಪಿತ್ತ ನಿವಾರಣೆಯಾಗುತ್ತೆ. ಸೈಂಧ್ಯ ಲವಣ ಸೇರಿಸಿ ಸೇವಿಸಿದರೆ ವಾತ ನಿವಾರಣೆಯಾಗುತ್ತೆ. ಅಳಲೆಕಾಯಿಯನ್ನು ಬೇಯಿಸಿ ತಿಂದರೆ ಅತಿಸಾರ ನಿವಾರಣೆಯಾಗುತ್ತೆ. ಅಳಲೆಕಾಯಿ ಚೂರ್ಣ ಒಣಶುಂಠಿಯನ್ನು ಸೇರಿಸಿ ಕಷಾಯ ತಯಾರಿಸಿ ಆರಿದ ನಂತರ ಜೇನು ಬೆರೆಸಿ ಕುಡಿದರೆ ಕೆಮ್ಮು ಕಫ ನಿವಾರಣೆಯಾಗುತ್ತೆ. ಕಾಲು ಬೆರಳುಗಳ ನಡುವೆ ಸೆಲೆದರೆ ಅಳಲೆಕಾಯಿ ಚೂರ್ಣವನ್ನು ಅಥವಾ ತ್ರಿಫಲ ಚೂರ್ಣವನ್ನು ಹಚ್ಚಬಹುದು. ಅಳಲೆಕಾಯಿ ಚೂರ್ಣ ಮತ್ತು ನುಗ್ಗೆ ಮುಳ್ಳಿನ ಚೂರ್ಣದ ಕಷಾಯವನ್ನು ತಯಾರಿಸಿ ಜೇನು ಬೆರೆಸಿ ಸೇವಿಸಿದರೆ ಮೂತ್ರಕುಚ್ಚದಲ್ಲಿ ಉಪಯುಕ್ತವಾಗುತ್ತೆ. ಅಂದರೆ ಮೂತ್ರ ಸೋಂಕು ನಿವಾರಣೆಯನ್ನು ಮಾಡುವಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಅಳಲೆಕಾಯಿ ಚೂರ್ಣ ಹೊಂದಿದೆ. ಅಳಲೆಕಾಯಿ ಚೂರ್ಣ ಅಥವಾ ತ್ರಿಫಲ ಚೂರ್ಣದಿಂದ ಹಲ್ಲು ಹುಚ್ಚಿದರೆ ಹಲ್ಲು ಮತ್ತು ಒಸಡುಗಳಿಗೆ ಉತ್ತಮ ಹಾಗೂ ಬಾಯಿಯ ದುರ್ಗಂಧವನ್ನು ದೂರ ಮಾಡುತ್ತೆ. ದೇವೇಂದ್ರನು ಅಮೃತ ಪಾನವನ್ನು ಮಾಡುತ್ತಿದ್ದಾಗ ಬಿದ್ದ ಮೂರು ಹನಿಗಳೇ ಪೃಥ್ವಿಯ ಮೇಲೆ ತ್ರಿಫಲ ರೂಪವನ್ನು ತಳೆದವು ಎಂಬುದನ್ನು ವರ್ಣಿಸಲಾಗಿದೆ. ಇದಲ್ಲದೆ ಪಾರಂಪರಿಕ ಚಿಕಿತ್ಸಕರು, ನುರಿತ ನಾಟಿ ವೈದ್ಯರು ಮೂಲವ್ಯಾಧಿ, ಗಲಗಂಡ, ಕಾಮಾಲೆ, ಭಾವು ನೋವುಗಳಿಗೆ, ಕ್ಷಯರೋಗದಂತಹ ರೋಗಗಳಿಗೆ ಅಳಲೆಕಾಯಿ ಬಳಸಿ ಔಷಧೋಪಚಾರವನ್ನು ಮಾಡಲಾಗುತ್ತಿದ್ದಂತೆ. ಇದಲ್ಲದೆ ಸಾಮಾನ್ಯವಾಗಿ ಬರುವಂತಹ ಹೊಟ್ಟೆ ನೋವಿಗೆ ನೀವು ಜೇನುತುಪ್ಪದೊಂದಿಗೆ ಬೆರೆಸಿ ಇದನ್ನು ಸೇವಿಸಿದರೆ ನಿಮ್ಮ ಹೊಟ್ಟೆ ನೋವು ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಅಂತಹ ಅದೆಷ್ಟೋ ರೋಗಗಳನ್ನು ಗುಣಪಡಿಸಬಲ್ಲ ಶಕ್ತಿಯನ್ನು ಈ ಅಳಲೆಕಾಯಿ ಹೊಂದಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕೌತುಕ ವಿಚಾರದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು.